ಈಶ್ವರಚಂದ್ರ ವಿದ್ಯಾಸಾಗರ ಅನ್ನಂತ ವ್ಯಕ್ತಿ ಅವರು ಏನು ಈಶ್ವರ ಸಿಂಗ್ ಠಾಕೂರ್ ಅಂತೀವಿ ಅವರು ಆಕ್ಚುಲಿ ಶಾಲಾ ದಾಖಲಾತಿಯಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರ ಅಂತ ಇದೆ ಅದರಲ್ಲಿ ಜನ ಎಲ್ಲ ಅವರಿಗೆ ಗುರುತು ಇಡೋದು ಈಶ್ವರ ಸಿಂಗ್ ಠಾಕೂರ್ ಅಂದ್ರೆ ಗುರುತು ಇಡೋದು ಅವರು ಏನಪ್ಪ ಅಂತ ಕಸಿ ಹೇಳಿದ್ರೆ ಅವರು ಆಕ್ಚುಲಿ ಕ್ಯಾಟಗರಿ 1 ರಲ್ಲಿ ಬರ್ತಾರೆ ಅವರು ಅವರ ಜಾತಿ ಕ್ಯಾಟಗರಿ 1 ರಾಗ ಬರ್ತಾರೆ ಅದರ ಎಸ್ಸಿ ಬೋವಿ ಅಂತ ಹೇಳಿ ಮಿಸ್ಯೂಸ್ ಅನ್ನ ಆ ಟೋಟಲಿ ಆ ಜನವಾಡ ಗ್ರಾಮದಲ್ಲಿ ಬೋವಿ ಜನ ಭೀ ಇದ್ದಾರೆ ಆಕ್ಚುಲಿ ನಿಜವಾಗಿ ಬೋವಿ ಜನ ಭೀ ಇದ್ದಾರಲ್ಲಿ ಅದರಲ್ಲಿ ಮೆಜಾರಿಟಿ ಜನ ಏನದ ಅಂತ ಕಸಿ ಹೇಳಿದರೆ ಕಾರು ರಜಪೂತ್ ಅನ್ನಂತ ಈ ಕುಟುಂಬ ಇವರೆಲ್ಲರೂ ಏನದ ಅಂದ್ರೆ 2004 ರಲ್ಲಿ ಕೂಡ ಏನದ ಅಂದ್ರೆ ಸರ್ಟಿಫಿಕೇಟ್ ಪಡ್ಕೊಂಡಿ ಅವಾಗ ಏನು ಎಸ್ಸಿ ರಿಸರ್ವ್ ಪಾರ್ಲಿಮೆಂಟ್ ಕ್ಷೇತ್ರ ಇತ್ತು ಅವಾಗ ನಾಮಿನೇಷನ್ ಫೈಲ್ ಮಾಡಿದಾಗ ಸ್ವತಃ ನಾವೇ ಆ ಟೈಮ್ದಲ್ಲಿ ನಾವು ಜಿಲ್ಲಾಧಿಕಾರಿ ಟಿ ಕೆ ಅನಿಲ್ ಕುಮಾರ್ ಅಂತೇಳಿ ಜಿಲ್ಲಾಧಿಕಾರಿ ಭಾಳ ಒಳ್ಳೆ ಅಧಿಕಾರಿಗಳವರು ಅವಾಗ ಏನಪ್ಪ ಅಂತ ಕಸಿ ಅಂದರೆ ನಾವು ದೂರು ಕೊಡ್ತಿಕೆ ಸಡನ್ಲಿ ಒಂದು 10 ದಿನದ ಒಳಗಡೆನೆ ಎಲ್ಲ ಕಮಿಟಿ ಕೂಡಿದ್ರು ಕಮಿಟಿ ರಿಪೋರ್ಟ್ ತರಿಸ್ಕೊಂಡ್ರು ಮತ್ತು ಅವ್ರ ಜಾತಿ ಪ್ರಮಾಣ ಪತ್ರ ಏನು ಪಡ್ಕೊಂಡಿದ್ರು ತಹಸೀಲಿಂದ ಅದು ಕೂಡ ರದ್ದಾಯಿತು ಮತ್ತು ಅವರು ನಾಮಿನೇಷನ್ ಹಾಕಿದ್ದು ಫೈಲ್ ಕೂಡ ಭೀ ರದ್ದಾಯಿತು ಆ ಟೈಮ್ದಲ್ಲಿ ಸ್ಕೂಟ್ನಿ ಸಂದರ್ಭದಾಗ ಯಾರು ಈಶ್ವರ್ ಸಿಂಗ್ ಠಾಕೂರ್ ಇದು ಮುಗಿದ ನಂತರ ಅವರು ಸುಮ್ಮನೆ ಅಲ್ಲಿ ರದ್ದಾದ ನಂತರ ಅವ ಆ ಟೈಮ್ದಾಗ ಅವರಿಗೆ ಸರ್ಕಾರದಿಂದ ಏನು ಆ್ಯಕ್ಷನ್ ತೊಗೊಳ್ಬೇಕಾಗಿತ್ತು ಆ ತೊಗೊಳ್ಳೇ ಇಲ್ಲದೆ ಇರೋದರಿಂದ ಅವರ ಅಣ್ಣ ಬ್ಯಾಕ್ಲಾಗ್ ಪೋಸ್ಟ್ನಲ್ಲಿ ಅಂದರೆ ಎಸ್ ಸಿ ಮಿಸಲಾತಿ ಪೋಸ್ಟ್ನಲ್ಲಿ ಭಗವಾನ್ ಸಿಂಗ್ ಅಂಥೇಳಿ ಅವರ ಅಣ್ಣ ಆಲ್ರೆಡಿ ಸುಮಾರು ಸಿ ಆರ್ ಇ ಸಲ್ ರಿಪೋರ್ಟ್ ಕೊಟ್ಟಿದೆ ಎಸ್ ಸಿ ಎಲ್ ಅಂಥೇಳಿ ಆದರೂ ಕೂಡ ಈ ಸರ್ಕಾರದ ಗೊಂದಲದಿಂದ ಇವತ್ತಿನ ತನಕ ಅವನು ಏನು 1 ವರ್ಷ ಆದರೆ ರಿಟೈರ್ಮೆಂಟ್ ಬರ್ತಾರೆ ಇಲ್ಲೇ ಬೀದರ್ದಲ್ಲಿ ಪಿಡೋಬಿಡೋದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವ ಹೀಗೆ ಮೊನ್ನೆ ನಮ್ಮ ಹೋರಾಟದ ಮುಖಾಂತರ ಏನು ಜಿಲ್ಲಾಧಿಕಾರಿಗಳು ಈಗಿದ್ದಂಥ ಜಿಲ್ಲಾಧಿಕಾರಿಗಳಿಗೆ ನಾವು ನಿರಂತರವಾಗಿ ಮನವಿ ಕೊಟ್ಕೋತಾ ಬಂದಾಗ ಮೊನ್ನೆ ನಮ್ಮ ಯಾರು ಗೋವಿಂದ ರೆಡ್ಡಿ ಅನ್ನೋಂಥ ಜಿಲ್ಲಾಧಿಕಾರಿಗಳು 22 ಒಂಬತ್ತನೇ ತಿಂಗಳು ಭಗವಾನ್ ಸಿಂಗ್ ಅಂದು ಇವ ಎಸ್ ಸಿನೇ ಅಲ್ಲ ಅಂತ ಹೇಳಿ ಆ ನ್ಯಾಯಾಲಯದಲ್ಲಿ ಏನದ ಅಂತಂದರೆ ಅವರ ಸರ್ಟಿಫಿಕೇಟನ್ನು ರದ್ದು ಮಾಡಿದ್ದಾರೆ ಅಂದರೆ ಇವನು ಎಸ್ ಸಿನೇ ಅಲ್ಲ ಇವನು ಪೋಸ್ಟ್ ಅದು ಸರ್ಕಾರ ಸಂಬಂಧಪಟ್ಟ ಆಲ್ರೆಡಿ ಸರ್ಕಾರಕ್ಕೆಲ್ಲ ಮನವಿ ಸಲ್ಲಿಸಿದ್ದಾರೆ ಆದರೂ ಕೂಡ ಅವನು ಅಧಿಕಾರನ ಹಂಗೆ ಮುಂದೆ ಕಂಟಿನ್ಯೂ ನಡೆಸ್ತಾ ಇದ್ದಾರೆ ಇವು ಈಗ ಯಾಕೆ ಈಗ ಈ ಥರ ಆಗ್ತಾವ ಅಂತಂದ್ರೆ ಈ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡ್ಕೊಂಡ್ರೆ ಅವರು ಆ್ಯಕ್ಚುಲಿ ಅವರು ಮಾನ್ ಮರ್ಯಾದೆ ಏನೂ ಇಲ್ಲ ಅನ್ನೋಂಥದ್ದು ನಮಗೆ ಕಾಣಿಸ್ತಾ ಇದೆ ಯಾಕಂತ ಕಸಿ ಹೇಳಿದಾಗ ಇಂಥ ಒಬ್ಬ ಅಧಿಕಾರಿ ಒಂದು ದೊಡ್ಡ ಪೋಸ್ಟಿನ ಮೇಲೆ ಇದ್ದಾಗ ಯಾವಾಗ ಜಿಲ್ಲಾಧಿಕಾರಿನೇ ರದ್ದುಪಡಿಸ್ಯಾರ ಅಂದ್ರೆ ಅಲ್ಲಿ ಆ ಕಚೇರಿಗೆ ಹೋಗ್ಬಾರ್ದು ಆ ವ್ಯಕ್ತಿ ಆದರೂ ಕೂಡ ಹೋಗ್ತಾ ಇದ್ದಾರೆ ಅಷ್ಟು ಲಾಸ್ಟ್ ಮೈನೇಮಿ ಹೋಗ ಅಭಿ ಛೇ ಲೋಗೋಂಕ ತೇಸವ್ ಓ ಏಪ್ರಿಲ್ 1 ತಾರೀಖು ರದ್ದಕ್ಕೆ ಅವರು ಅಮರ ಡಿ ಸಿ ಸಾಹ್ನೆ ಓ ಲೋಗೋಂಕೆ ಒಬ್ಬರು ಕೊಯ್ ಆ್ಯಕ್ಷನ್ ಹೋಗ ಅಭಿ ತಕ್ ಭೀ ಉನ್ಕೆ ಒಬ್ಬರ ನಾ ಕೇಸ್ ಹೋಗ ಕ್ಯಾಬಿನ ಹೋಗ ಎಸ್ ಏರಿಶಲ್ ಅಲ್ಲೇ ಕರ್ನಿಕತ ಮಗರ್ ನೈಕರಿಸಕ್ಕೆ ಸರ್ ಸೊ ಇಂಥವೆಲ್ಲ ಸಮಸ್ಯೆಗಳು ನಮ್ಮ ಜಿಲ್ಲಾ ಆಡಳಿತದಲ್ಲಿ ಇವೆಲ್ಲ ಗೊಂದಲಗಳಿದ್ದಾವೆ ನಾವು ಈ ಜಿಲ್ಲಾಧಿಕಾರಿಗಳಿಗೆ ಸರ್ಟಿಫಿಕೇಟ್ ರದ್ದು ಮಾಡ್ಯಾರ ಅಂದ್ರೆ ಅವ್ರಿಗೆ ನಾವೇನು ಶಬ್ದಜಿಗಿರಿ ಕೊಡ್ತಾ ಇಲ್ಲ ಇಂಥವು ಭಾಳಷ್ಟು ಇದ್ದಾವೆ ಇವರು ನಮ್ಮ ಗಮನಕ್ಕೆ ಬಂದಿದ್ದು ಎಂಟು ಇದ್ದಾವೆ ಆದರೆ ಇಂಥವು ಇನ್ನೂ ಎಷ್ಟೋ ಭಾಳಷ್ಟು ಇದ್ದಾವೆ ಅವು ಕಣ್ಣಿಗೆ ಕಾಣಿಸ್ತಾ ಇಲ್ಲ ನಮ್ಮ ಬೆಂಗಳೂರು ಸಿ ಆರ್ ಇ ಶಲ್ದವ್ರ ಬಲ್ಲಿ ಹೋದಾಗ ಈ ಜಿಲ್ಲಾಧಿಕಾರಿಗಳ ಮೇಲೆ ಅಂದರೆ ಈ ಜಿಲ್ಲಾಧಿಕಾರಿಗಳ ಹಿಂದೆ ಯಾರ್ಯಾರು ಜಿಲ್ಲಾಧಿಕಾರಿಗಳಿದ್ರು ಅವ್ರ ಮೇಲೆಲ್ಲ ಭಾಳ ಬೇಜಾರು ವ್ಯಕ್ತಪಡಿಸ್ತಾ ಇದ್ದರು ಏನು ರೀ ನಾವು ಎಷ್ಟು ಸರ್ಟಿಫಿಕೇಟ್ ಪಡ್ಕೊಂಡ್ರೆ ನಿಮ್ಮ ಜಿಲ್ಲೆಯಲ್ಲಿ ಅಂತಂದರೆ 136 ಅಂತ ಹೇಳಿದರು ಸರ್ ಅವರು ಟೋಟಲ್ 136 ಸರ್ಟಿಫಿಕೇಟನ್ನು ಪಡ್ಕೊಂಡು ಅವು ಆಲ್ರೆಡಿ ಕೇಸ್ ನಡೀತಾ ಇದ್ದಾವೆ ಆದರೂ ಕೂಡ ಈ ಸರ್ಕಾರ ಈ ಸ್ಪೆಷಲಿ ಈ ಸರ್ಕಾರ ಅದು ಬಿ ಜೆ ಪಿ ಲೀಡರ್ಗಳೇ ಈ ಸರ್ಕಾರದಲ್ಲಿ ಬಿ ಜೆ ಪಿ ಲೀಡರ್ಗಳೇ ಈ ಸರ್ಟಿಫಿಕೇಟ್ ಪಡ್ಕೊಳ್ಳೋಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ ಯಾಕೋ ಅನ್ನೋದು ನಮ್ಗೆ ಅರ್ಥ ಆಗ್ತಾಯಿಲ್ಲ ಅವ್ರಿಗೇನು ಹೆದರಿಕೆ ಇಲ್ಲೋ ಏನೋ ಇನ್ನೂ ಅಡ್ಡೇ ಇಲ್ಲ ಸರ್ ಈ ಥರ ಆಗಿದೆ ಸರ್ ಇದಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಅವ್ರದ್ದು ನಾವು 2004 ಇವ್ರು ಮೂವರ್ದು ಅಣ್ಣತಮ್ಮರದೆಲ್ಲ ನಾವು ಸರ್ಟಿಫಿಕೇಟ್ ಎಲ್ಲ ಪಡ್ಕೊಂಡಿದ್ದೀವಿ ಮತ್ತು ಆ ಶಾಲಾ ದಾಖಲಾತಿದೇನೇನು ನಾವು ಪಡ್ಕೊಂಡು ಬಂದ ನಂತರ ಸೇಮ್ ಡೇ ನಾವು ಮಾಹಿತಿ ಇದರಲ್ಲಿ ಲೆಟರ್ ಕೊಟ್ಟು ನಾವು ತೊಗೊಂಡು ಬಂದೀವಿ ಬೆಳಗ್ಗೆ ಇವನು ಸಾಯಂಕಾಲ 4 ರೌಡಿಜ ಟೈಪ್ ಹೋಗ್ಬಿಟ್ಟು ಆ ಒಳ್ಳೆ ಹೆಡ್ ಮಾಸ್ಟರ್ ಅವ್ರನ್ನ ಯಾಕೆ ನಾವು ಮಾತಾಡಿದ್ದೀವಿ ಪಾಪ ನಮ್ಮ ಚಾಯ ಎಲ್ಲ ಕುಡಿಸಿನವರವರು ಈ ಇಂಥ ಒಬ್ಬ ರೌಡಿಲಿಂದ ಪಾಪ ಹೆಡ್ ಮಾಸ್ಟರ್ ತೀರ್ಕೊಂಡ್ಬಿಟ್ರು ಆ ಶಾಲಾ ದಾಖಲಾತಿಗಳು ಮೂಗರ ಅಣ್ಣತಮ್ಮರದು ನಾಶ ಮಾಡ್ಬೇಕನ್ನೋ ದೃಷ್ಟಿಯಿಂದ ಹರ್ಕೊಂಡು ದಾಖಲಾತಿನೇ ಹರ್ಕೊಂಡು ಬಂದೇನು ಸರ್ ಪಂಚಕಿರಿಗೆ ಹರ್ಕೊಂಡು ಬಂದಾಗ ಹೆಡ್ ಮಾಸ್ಟರ್ ಕೇಸ್ ಕೂಡ ಕೊಟ್ಟಿದ್ರು ಇವೆಲ್ಲ ಆಗಿವೆ ಮತ್ತು ಅದಕ್ಕೆ ಸಂಬಂಧಪಟ್ಟಾಗೆ ತಹಸೀಲ್ದಾರ್ ಇಲ್ಲಿ ಎಲ್ಲ ರಿಪೋರ್ಟ್ ಹಾಕೋ ಸಂದರ್ಭದಾಗ ಆ ತಹಸೀಲ್ದಾರ್ ಕೂಡ ಇವನ ಕಾಲಲ್ಲಿ ಹೆದರ್ಕೊಂಡು ಕಸಿ ಲೀವ್ ಹಾಕಲ್ದೇ ಹೋಗ್ಬಿಟ್ಟನು ಸರ್ ಚುನಾವಣೆ ಅವ ಚುನಾವಣೆ ಇದ್ರೆ ಜಿಲ್ಲಾಧಿಕಾರಿಗೆಲ್ಲ ಗಮನ ಕೊಟ್ಟು ಲೀವ್ ಏನೋ ಹಾಕಿ ಹೋಗ್ಬೇಕಾಗಿತ್ತು ಅಷ್ಟು ಇವ ರೌಡಿಜಮ್ ಆ್ಯಕ್ಚುಲಿ ಈ ರೌಡಿಜಮ್ಲಿಂದ ಅವರು ಮನೆಯಲ್ಲೇ ಏನದ ಅಂದ್ರೆ ಅಷ್ಟು ಸರ್ಟಿಫಿಕೇಟ್ ಇಟ್ಕೊಂಡು ಕಸಿ ಕುಂತಿದ್ದಾರೆ ನಮ್ಮ ಜಿಲ್ಲಾಧಿಕಾರಿಗಳು ಬೀದರ್ ತಹಸೀಲ್ದಾರ್ಗಳಿಗೆಲ್ಲ ನಾವು ಮನವಿ ಕೊಟ್ಟಿದ್ದೀವಿ ಸುಮಾರು ಈ ಭೂಮಿ ಹೆಸರಿನ ಮೇಲೆ ಜಿಲ್ಲೆಯಲ್ಲಿ 276 ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಂಡಿದ್ದಾರೆ ಸರ್.
ಅದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ಈ ಕುಟುಂಬದವರೇ ಈ ತರ ತಗೊಳ್ಳ್ರಿ ನಾವೆಲ್ಲ ತಗೊಂಡಿದ್ದೀವಿ ನೌಕರಿ ಮಾಡುತ್ತಿದ್ದೀವಿ ಎಲ್ಲ ನಡೆದಿದೆ ಯಾರು ಏನು ಕೇಳೋರಿಲ್ಲ ಅಂದಪ್ಲೆ ಇವರು ಕುಣ್ಣು ಕೊಡ್ತಾ ಇದ್ದಾರೆ ತಗೊಂಬರ್ ತಗೊಳ್ತಾ ಇದ್ದಾರೆ ಅಷ್ಟೇ ಈ ಥರ ಅದ ಸರ್ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತು ತಾವು ಏನಾದರೂ ಕೇಳೋದಿದ್ದರೆ ಕೇಳ್ಬೋದು ಸರ್ ಅಂಥೇಳಿ ಅವನು ಕೆಟಗಿರಿ ಒಂದರಲ್ಲಿ ಟೀಚರ್ ಅಪಾರ್ಟ್ಮೆಂಟ್ ಸರ್ಕಾರಿ ಹುದ್ದೆ ಸರ್ ಸರ್ಕಾರಿ ಇಲಾಖೆಯಲ್ಲಿ ಟೀಚರ್ ಅಪಾರ್ಟ್ಮೆಂಟ್ ಇದ್ದಾನೆ ಅವನು ಕೆಟಗಿರಿ ಒಂದಾಗ ಮತ್ತು ಇವರು ಮೂವರ ಅಣ್ಣತಮ್ಮರು ತಂದಿ ನರಸಿಂಗರಾವ್ ಅಂಥೇಳಿ ಅವರು ಆಲ್ರೆಡಿ ಏನಪ್ಪ ಅಂತ ಕಸಿ ಹೇಳಿದರೆ ಸರ್ಕಾರಿ ಟೀಚರ್ ಇದ್ದರೆ ಆದರೂ ಕೂಡ ಅವರು ಎಲ್ಲಿ ಎಸ್ ಸಿ ಅಂಥೇಳಿ ಅವರ ಸೇವಾ ಪುಸ್ತಕದಲ್ಲಿ ಎಲ್ಲೂ ಕೂಡ ಇಲ್ಲ ಎಸ್ ಸಿ ಅಂತೇಳಿ ಇಷ್ಟೆಲ್ಲ ಇದ್ರೂ ಕೂಡ ಅವರು ಎಸ್ ಸಿ ಇವ್ರ ಮೂವರು ಮಕ್ಕಳೆಲ್ಲ ಅವ್ರ ಯಾರ ಶಾಲೆ ದಾಖಲಾತಿಗಳೆಲ್ಲ ತಿದ್ಕೊಂಡು ಕಸಿ ಸುಮಾರು ಇವ್ರ ಕಾಲಾಗ ಒಬ್ಬ ಹೆಡ್ ಮಾಸ್ಟ್ರು ಕೂಡ ನಮ್ಮ ಯಾರು ಮರ್ಕಲ್ ಹೆಡ್ ಮಾಸ್ಟ್ರು ಕೂಡ 2004 ತೀರ್ಕೊಂಡ್ಬಿಟ್ರು ಇವ್ರನ್ನ ಇಷ್ಟು ಆರು ಪ್ರಕರಣ ಕೂಡ ಆದರೂ ಕೂಡ ಎಲ್ಲೂ ಇವರು ಕೂಡ ಇಲ್ಲಿ ತನಕ ಯಾವುದು ಪೊಲೀಸರಿಂದ ಇದು ಆಗಿಲ್ಲ ನ್ಯಾಯಾಲಯದಿಂದ ಕೂಡ ಏನದಂದ್ರೆ ಇವರಿಗೆ ಶಿಕ್ಷೆ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಈ ಶಿಕ್ಷೆ ಆಗಲ್ಲದೆ ಇರೋದರಿಂದ ಮತ್ತೆ ಪುನಃ ಅವರು ಹೆಣತಿ ಏರೋ ಯಾರು ಈಶ್ವರ ಸಿಂಗ್ ಠಾಕೂರ್ನ ಹೆಣತಿ ಕಾಜಲ್ ಅಂತೇಳಿ ಅವರು 2 ಸರ್ಟಿಫಿಕೇಟನ್ನು ಎಸ್ ಸಿ ಸರ್ಟಿಫಿಕೇಟನ್ನು ಪಡ್ಕೊಂಡಿದ್ದಾರೆ ಕಾಜಲ್ ಅಂತೇಳಿ ಆ 2 ಸರ್ಟಿಫಿಕೇಟ್ ಪಡ್ಕೊಂಡು ಜನವಾಡ ಅಂದರೆ ಅವರದ್ದು ಹೋಗೋ ಮಧ್ಯದಲ್ಲಿ ಜನವಾಡ ಪಕ್ಕದಲ್ಲಿ ಒಂದು ಪೆಟ್ರೋಲ್ ಬಂಕನ್ನು ನಡೆಸ್ತಾ ಇದ್ದಾರೆ ಸರ್ಕಾರದಿಂದ ಪಡ್ಕೊಂಡಿದ್ದಾರೆ ಸರ್ ಅವರು ಈ ಎಸ್ ಸಿ ಸರ್ಟಿಫಿಕೇಟ್ ಮೇಲೆ ಅದ್ರ ಜೊತೆ ಇವರು ಮೂವರು ಅಣ್ಣತಂಬರ್ದು ಏನು ಮಕ್ಕಳಿದ್ದಾರೆ ಅವರು 32 ಸರ್ಟಿಫಿಕೇಟ್ ಅಂದರೆ ಅವ್ರ ಮಕ್ಕಳೆಲ್ಲ ಹಿಡ್ಕೊಂಡು ಬಿಟ್ಟಿದ್ರೆ 32 ಸರ್ಟಿಫಿಕೇಟು ಎಸ್ ಸಿ ಇದ್ರ ಮೇಲೆ ಅವರು ಎಲ್ಲ ಸರ್ಟಿಫಿಕೇಟ್ ಯಾವ ಕೆಟಗಿರಿ ಒಂದರಾಗ ವಿಷ್ಣುಕಾಂತ್ ಕೆಟಗಿರಿ ಒಂದರಾಗ ಟೀಚರ್ ಇದ್ರೂ ಕೂಡ ಅವ್ರ ಮಕ್ಕಳಿಗೆ ಏನದಂದ್ರೆ ಎಸ್ ಸಿ ಸರ್ಟಿಫಿಕೇಟೇ ಪಡ್ಕೊಂಡಿದ್ದಾನ ಅಂದರೆ ಇವ್ರಿಗೆ ಹೆದರಿಕೆ ಅನ್ನೋದು ಸರ್ಕಾರದ ಹೆದರಿಕೆ ಅನ್ನೋದೇ ಇಲ್ಲಿ ಇವ್ರಿಗೆ ಆ್ಯಕ್ಚುಲಿ ಇಷ್ಟೆಲ್ಲ ಆಗಿದೆ ಸರ್ ಮತ್ತು ಹಿಂದೆ ಕೆಲವು 6 ಸರ್ಟಿಫಿಕೇಟನ್ನು ಹಿಂಗೆ ಸರ್ ಸುಳ್ಳು ಸರ್ಟಿಫಿಕೇಟ್ ಮೇಲೆ ನೌಕರಿ ಮಾಡ್ತಾ ಇದ್ದಾರೆ ಇದೇ ಜಿಲ್ಲಾಧಿಕಾರಿಗಳು ಆಲ್ರೆಡಿ ರದ್ದುಪಡಿಸಿದ್ದಾರೆ ಅವು ಕೂಡ ಇದರೊಳಗೆ ನಾವು ಮೆಂಟೈನ್ ಇದು ತೋರಿಸ್ಬಿಟ್ಟಿದ್ದೀವಿ ನಾವು ಅನ್ನೋದೇನು ಈ ಅಧಿಕಾರಿಗಳ ಮೇಲೆ ಯಾವಾಗ ರದ್ದುಪಡಿಸಿರೋಂತಂದರೆ ಈ ಅಧಿಕಾರಿಗಳ ಮೇಲೆ ದಲಿತರ ಕಾಯ್ದೆ ಅಡಿಯಲ್ಲಿ ಪೊಲೀಸ್ ಪ್ರಕರಣ ಆಗಬೇಕು ಯಾಕಂದರೆ ಈ ಮೀಸಲಾತಿ ವಂಚನೆ ಮಾಡಿದ್ದಾರೆ ಅವರು ಯಾಕೆ ಅಟ್ರಸಿಟಿ ಆಗಬೇಕಂತ ಹೇಳಿದಾರೆ ಮೀಸಲಾತಿನೇ ವಂಚನೆ ಮಾಡಿದ್ದಾರೆ ಹಾಗಾಗಿ ಇವ್ರ ಮೇಲೆ ಕೂಡಲೇ ಏನದು ಅಂತಂದರೆ ಪೊಲೀಸ್ ಪ್ರಕರಣ ಅಟ್ರಸಿಟಿ ಆ್ಯಕ್ಟದಲ್ಲ ಕೇಸ್ ಬುಕ್ ಆಗಿ ಕೂಡಲೇ ಬಂಧಿಸಬೇಕು ಮತ್ತು ಇವರು ಸರ್ಕಾರದ ಏನು ಸೌಲಭ್ಯ ಪಡ್ಕೊಂಡಿದ್ದಾರೆ ಇವತ್ತಿನ ತನಕ ಇವರು ಏನೋ ಎಲ್ಲ ಮುಟುಗೋಲನ್ನು ಹಾಕಿಕೊಳ್ಬೇಕಂಥೇಳಿ ನಾವು ಜಿಲ್ಲಾಧಿಕಾರಿಗಳ ಮೇಲೆ ಈ ಸರ್ಕಾರ ಮೇಲೆ ಯಾಕೆ ಇವ್ರು ರದ್ದಾಗಿದೆ ಅಂದರೆ ಇಲ್ಲ ರದ್ದಾದ್ರೂ ಕೂಡ ಏನದಂದ್ರೆ ಜಾಬ್ ಮಾಡ್ತಾ ಇದ್ದಾನೆ ಹಾಗಾಗಿ ಸುಮ್ಮನೆ ನಾಮಕ ವ್ಯವಸ್ಥೆ ರದ್ದಾದೂ ಅಲ್ಲದು ಹಾಗಾಗಿ ಕೂಡಲೇ ಏನದಂದ್ರೆ ಅವನ ಮೇಲೆ ಆ್ಯಕ್ಷನ್ ತೊಗೊಂಡ್ರೆ ಇವೆಲ್ಲ ಆಗೋಲ್ಲ ಮತ್ತು ಸಿ ಆರ್ ಇಶಲ್ ಅಂತ ಕಸಿ ಹೇಳಿ ಕಲಬುರ್ಗಿದವರು ಯಾವಾಗ ಜಿಲ್ಲಾಧಿಕಾರಿಗಳು 1 ಏಪ್ರಿಲ್ 1 ರದ್ದು ಮಾಡಿದ ನಂತರ